ದಯವಿಟ್ಟು ಬಂದು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಯಾರೆಲ್ಲ ನಾನ್ ಸೆನ್ಸ್ ಕಮೆಂಟ್ ಮಾಡ್ತಾ ಇದಾರೆ ಸಿನಿಮಾ ನೋಡಿದ್ರೇನೆ, ಇದು ಜಾತಿ ಇದು ಧರ್ಮ ಅಂತ ಏನೋ ಅಂಟಾಗ್ತಾ ಇದ್ರಲ್ಲ ನಿಮ್ ಮಕ್ಕಳಿಗೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಸಿನಿಮಾ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ರಪ್ಪ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಇದು ರಿಯಲ್ ಕತೆ, ನನ್ನ ಫ್ಯಾಮಿಲಿ ಒಳಗಡೆ ನಡೆದಿರೋ ರಿಯಲ್ ಕತೆ. ನನ್ನ ಮಕ್ಕಳು ನೀವು ಏನು ಕಮೆಂಟ್ ಕೂಡ ಮಾಡ್ತೀರಾ? ಫಸ್ಟ್ ಸಿನಿಮಾ ನೋಡಿ, ಸಿನಿಮಾ ನೋಡ್ಬಿಟ್ಟು ಸಿನಿಮಾ ನೋಡಿದಾಗ ಮೈನಸ್ ಕೂಡ ಹೇಳಿ, ನಾವು ತಿಳ್ಕೊತೀವಿ ನಮಗೂ ಗೊತ್ತಾಗಿದೆ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾ ನೋಡಿ, ಯಾಕೆ ಇನ್ನೊಬ್ರು ಬಟ್ಟೆ ಮೇಲೆ ಹೊಡಿತಿದ್ದೀರಾ ನೀವೆಲ್ಲ? ನೋಡ್ತಿದ್ದೀನಿ ಕಮೆಂಟ್ಸ್ಗಳನ್ನ, ನಾನ್ ಸೆನ್ಸ್ ನಾನ್ ಸೆನ್ಸ್. ಅಪ್ಪ ನೀವು ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಒಳಗಡೆ ಇರೋ ವಿಷಯಗಳನ್ನ ಕಮೆಂಟ್ ಅಲ್ಲಿ ಹೇಳಿ, ಹೌದು ಇದು ಇದೆ, ಇದು ಲಾಜಿಕ್ ಪಾಯಿಂಟ್, ಇದು ನಾವ ತಿಳ್ಕೊಂತೀವಿ. ಏನ್ರಯ್ಯ ನೀವು ಯಾರಾದ್ರೂ ಒಬ್ಬ ಹಳ್ಳಿ ಬೀಳ್ರಿ ಅಂತ ಕಾಯ್ತಾ ಇರ್ತೀರಪ್ಪ ಕಲ್ಗುಳೆಸಕ್ಕೆ, ನಿಮ್ಗೆಲ್ಲ ದೊಡ್ಡ ಶರಣು. ಫಸ್ಟ್ ನಿಮ್ಮ ಅಪ್ಪಿರ್ ಬಿಟ್ಟಿದ್ರೆ ಬಂದು ಸಿನಿಮಾಗಳು ನೋಡಿ, ಫಸ್ಟ್ ಸಿನಿಮಾ ನೋಡಿ ಆಮೇಲೆ ಮಾತಾಡ್ತೀವಿ. ನಾನ್ ಸೆನ್ಸ್ ಅಲ್ಲಿ ಕಮೆಂಟ್ ಮಾಡಲ್ಲ, ಫಸ್ಟ್ ಸಿನಿಮಾ ನೋಡಿ. ಸಿನಿಮಾ ನೋಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಏನ ಜಾತಿ ಧರ್ಮ ಅದೇನು ಹೇಳ್ತಾರೆ, ಯೋ ನಾನು ಸನಾತನನೇ, ನಾನು ಹಿಂದೂ ಧರ್ಮದನೇ, ಯಾವನೇನು ನಾನು ಹೇಳ್ಕೊಡ್ಬೇಕಾಗಿಲ್ಲ ಧರ್ಮದ ಬಗ್ಗೆ, ಯಾವನು ಹೇಳ್ಕೊಡ್ಬೇಕಾಗಿಲ್ಲ, ನಾನು ಶಬರಿಮಲೆ ಹೋಗ್ತೀನಿ, ನಾನು ನಮ್ಮ ಮನೆ ಪೂಜೆ ಮಾಡ್ತೀನಿ, ಯಾವನೇನು ಹೇಳ್ಕೊಡ್ಬೇಕಾಗಿಲ್ಲ, ನನ್ನ ಅಂಬೇಡ್ಕರ್ ಅಂದ್ರೆ ಇಷ್ಟ, ರಾಮ ಅಂದ್ರೆ ಇಷ್ಟ, ನಾನು ಯಾಕೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ಲಿ, ನಾನು ಬಂದ್ರಲ್ಲ ಯಾವನಾದ್ರು ಒಬ್ಬ ಕೇಳ್ತಾ ಇದ್ದಾನ, ಎಲ್ಲಿ ಬ್ರಾಹ್ಮಣರು ಕೇಳ್ತಾ ಇದ್ರು ಯಾರಾದ್ರು, ಅವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ರಲ್ವಾ, ಯಾವನಾದ್ರು ಒಬ್ಬ ಕೇಳ್ತಾ ಇದ್ರ, ಮತ್ತೆ ಎಲ್ಲೋದ ಅವ್ರು ಎಲ್ಲೋದ ಅವರು ಯಾರೋ ಮಾತಾಡಿದ್ರೆ ಅಂಟಾಗ್ಬಿಡೋದು. ಅಯ್ಯೋ ಸ್ವಾಮಿ, ಇದು ನನ್ನ ಮನೇಲಿ ನಡೆದ್ರೆ ಕತೆ ಕಣ್ರಪ್ಪ, ಇದು ನನ್ನ ಮನೇಲಿ ನಡೆದ್ರೆ ಕತೆ, ಇದು ನಮ್ಮ ತಾತಂದು ನಮ್ಮ ಅಪ್ಪ ನಡೆದ್ರೆ ಕತೆ, ನಾನು ಹೇಳಿದೀನಿ ಸುಳ್ಳಿದ್ರೆ ಹೋಗಿ ತಿಳ್ಕೊಳ್ರಿ, ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಲಾಸ್ಟಿಗೆ. ಏನೋ ಜಾತಿ ಕಳೆದಂತೆ ಧರ್ಮ, ಅಯ್ಯೋ ನಾನು ಸನಾತನೇ, ನಾನು ಹಿಂದೂ ಧರ್ಮದನೇ, ಯಾವನ ಹತ್ರ ಏನು ಇಳಿಸ್ಕೋಬೇಕಾಗಿಲ್ಲ, ನಿಮ್ಗೆ ಅಂಬೇಡ್ಕರ್ ಅಂದ್ರೆ ತಿಳೋದು ಬಿಡುತ್ತಾ, ರಾಮ ಅಂದ್ರೆ ತಿಳ್ಕೊಬಿಡುತ್ತ, ಅಲ್ಲ ನನಗೆ ಆಗ್ತಾ ಇಲ್ಲ. ಸಮೀಕ್ಷೆಗಳು ನೋಡಿದ್ರೆ ನಾನ್ ಸೆನ್ಸ್ ಆಗಿದ್ದಾವೆ ಮಾತಾಡಿದ್ರು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.